ನಮಸ್ತೆ ಗೆಳೆಯರೇ, ನಿಮ್ಮನ್ನ ಪ್ರೀತಿ ಮಾಡಿ ಅರ್ಥ ಮಾಡಿಕೊಳ್ಳುವಂತಹ ತಂದೆ ತಾಯಿ ಮಡದಿ ಮಕ್ಕಳು ಇರುವ ಮನೆಗಿಂತ ಐಶ್ವರ್ಯವಂತ ಮನೆ ಇನ್ನೊಂದಿಲ್ಲ ಅಂತಾರೆ. ಸುಮಾರು ದಿವಸಗಳ ಹಿಂದೆ ಅಹೋರಾತ್ರ ಉಚ್ಚಂಗಿಯಲ್ಲ ಮನೆ ದರ್ಶನಕ್ಕೆ ಹೋದಾಗ ನಮ್ಮ ವೃಕ್ಷ ರಕ್ಷಕ ರಂಗಸ್ವಾಮಿಯ ತಾಯಿ ಮೊಸರು ಬುತ್ತಿ ಕಟ್ಕೊಟ್ಟಿದ್ಲು. ಆಹಾ, ಇವತ್ತಿಗೂ ಆ ರುಚಿ ಮರೆಯೋಕಾಗ್ತಿರ್ಲಿಲ್ಲ. ಯಾವಾಗ್ಲೂ ಅದು ತಲೆಯಲ್ಲಿ ಕೂತ್ಕೊಂಡಿತ್ತು. ಏನಿದು ಮೊಸರು ಬುತ್ತಿ ಅನ್ನೋವಾಗ, ನಿನ್ನೆ ನಮ್ಮ ವೃಕ್ಷ ರಕ್ಷಕ ಸ್ತ್ರೀ ರಕ್ಷಕ ತರೀಕೆರೆಯ ದೇವರಾಜ ಮೊಸರು ಬುತ್ತಿ ತಾಯಿ ಎಲ್ಲರಿಗೂ ಕೊಡ್ತಾ ಇರೋದನ್ನ ವಿಡಿಯೋ ಹಾಕಿದ್ದ. ಏ, ಏನೋ ಇದು ಮೊಸರು ಬುತ್ತಿ ಇಷ್ಟು ಚೆನ್ನಾಗಿದೆ ಭಾನ ಅಂತಾರೆ ಇದನ್ನ. ಏನಂದ್ರೆ ಅಣ್ಣ, ನಾವು ಯಾವಾಗ್ಲೂ ಹಿಂಗೆ ಬುತ್ತಿ ಕಟ್ಕೊಂಡು ಹೋಗೋದು, ಎರಡು ದಿನ ಏನೋ ಆಗಲ್ಲ ಅಣ್ಣ, ಇದನ್ನ ಮಾಡೋದು ಹೆಂಗೆ ಹೇಳಕೊಡೋ ಅಂದ್ರೆ ಎಲ್ಲ ಹೇಳ್ಕೊಟ್ಟ. ಅದ್ರ ಜೊತೆಗೆ ಈ ಗೊಡ್ಕಾರ ಮಾಡ್ಕೊಳ್ಳಿ ಅಣ್ಣ, ಚೆನ್ನಾಗಿರುತ್ತೆ ಅಂತ ಹೇಳ್ದ. ಇವತ್ತು ಬೆಳಗ್ಗೆ ಮನೇಲಿ ಇದನ್ನ ಮಾಡಿದ್ರು, ನೀವು ಇದನ್ನ ಕಲ್ತ್ಕೊಳ್ಳಿ. ಎರಡು ದಿವಸ ನಿಮ್ಮ ಮಡದಿ ಎಲ್ಲಾದ್ರೂ ತವ್ರ ಮನೆಗೆ ಹೋದ್ರೆ ಎರಡು ದಿವಸ ಮಾಡಿಟ್ರು ನೀವು ಇದನ್ನೇ ತಿನ್ಕೊಂಡಿರ್ಬೋದು. ನೀವು ಟೂರ್ಗೆ ಹೋದ್ರೆ ಇದನ್ನ ಕಟ್ಕೊಂಡು ಹೋದ್ರೆ ಒಳ್ಳೇದು. ಈ ಒಂದು ಹಳೆಯ ಕರ್ನಾಟಕದ ಕಲೆ ಮೊಸರು ಬುತ್ತಿ ರುಚಿ ನೋಡೋಣ, ಬನ್ನಿ ಹೆಂಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ಇಲ್ಲಿ ಫೋಕಸ್ ಮಾಡಿ. ಆಹಾ, ಈರುಳ್ಳಿ ಎಲ್ಲ ಕಾಣ್ತಾದ್ರೆ ಯಾವಾಗ ಯಾವಾಗ ತಿನ್ನೋಣ ಅನ್ಸುತ್ತೆ. ಸ್ವಲ್ಪ ತಿನ್ನೋಣ ನೋಡಿ. ಅನ್ನವತಾಂ ಮೋದನವತಾಂ ಆವಿಕ್ಷವತಾಂ ಅಂತ ಗುಡ್ ಕಾರದ ಜೊತೆ. ಆಹಾ, ಅತಿ ಮಧುರ. ಆ ಪದ ಯಾರ ಕಂಡಿಡಿದ ಗೊತ್ತಿಲ್ಲ, ಅದಕ್ಕಿಂತ ಮಧುರ ಇದು. ಧನ್ಯವಾದ. ಬರುವುದು ಮೈಕಟ್ಟು ಅವ್ವ ನಮ್ಮವ್ವ ಅವ್ವ ನಮ್ಮವ್ವ.